Hello friends, welcome to Kannada Champion. Friends, ee video dalli naavu ivattindu current affairs nodona. Friends, ivattin date 9 December. Friends, ee video competitive exams ke thumba helpful agutte. Idrinda kelo questions thumba possibilities ide. Hangage friends, video kone tanaka nodi. Bani friends, start madona. First question nodona friends. Prati varsha antarashtriya nagrika vimana dinavannu yavaga acharisalaguttade? International Civil Aviation Day. Friends, ಇದಕ್ಕೆ ಸರಿಯಾದ ಉತ್ತರ 7 ಡಿಸೆಂಬರ್. 7 ಡಿಸೆಂಬರಲ್ಲಿ ನಮ್ಮದು ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಡೇ ಅಬ್ಸರ್ವ್ ಆಗುತ್ತೆ. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನ ದಿನ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ 7 ಡಿಸೆಂಬರ್. ನೆಕ್ಸ್ಟ್ ಕ್ವಶನ್ ನೋಡೋಣ ಫ್ರೆಂಡ್ಸ್. ಅಶ್ಲೀಲ ವಿಷಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು 14 ಸದಸ್ಯರ ಸಮಿತಿಯನ್ನು ಈ ಕೆಳಗಿನದರಲ್ಲಿ ಯಾರು ಸಂಯೋಜಿಸುತ್ತಾರೆ? ಹೂ ಅಮಾಂಗ್ ದ ಫಾಲೋಯಿಂಗ್ ವಿಲ್ ಕೋಆರ್ಡಿನೇಟ್ ದ 14-ಮೆಂಬರ್ ಪ್ಯಾನಲ್ ಟು ಸ್ಟಡಿ ಇಶ್ಯೂಸ್ ರಿಲೇಟೆಡ್ ಟು ಪೋರ್ನೋಗ್ರಾಫಿಕ್ ಕಂಟೆಂಟ್? ಫ್ರೆಂಡ್ಸ್, ನಮ್ಮ ಕಂಟ್ರಿಯಲ್ಲಿ ಪೋರ್ನೋಗ್ರಾಫಿಕ್ ಇಶ್ಯೂಸ್ ತುಂಬ ಇದೆ. ಸೊ ಹಾಗಾಗಿ ಇದನ್ನ ಅವಾಯ್ಡ್ ಮಾಡೋಕ್ಕೆ ನಮ್ಮ ಗೌರ್ಮೆಂಟು ಒಂದು ಪ್ಯಾನಲ್ನ ಕ್ರಿಯೇಟ್ ಮಾಡಿದೆ. ಫ್ರೆಂಡ್ಸ್, ಇದು ಫೈನಲ್ನ ಯಾರು ಹೆಡ್ ಮಾಡ್ತಾರೆ ಅಂದರೆ ಜಯರಾಮ್ ರಮೇಶ್ ಅವರು ಲೀಡ್ ಮಾಡ್ತಾರೆ. ಇವರು ಎಲ್ಲ ಪೋರ್ನೋಗ್ರಾಫಿಕ್ ಇಶ್ಯೂಸ್ ರಿಲೇಟೆಡ್ನ ಸ್ಟಡಿ ಮಾಡ್ತಾರೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಜಯರಾಮ್ ರಮೇಶ್. ನೆಕ್ಸ್ಟ್ ಕ್ವಶನ್ ನೋಡೋಣ ಫ್ರೆಂಡ್ಸ್. ಇಂದ್ರಾ ಎಂ 2019 ಎಂಬುದು ಭಾರತ ಮತ್ತು ಡ್ಯಾಶ್ ನಡುವಿನ ಜಂಟಿ 3 ಸೇವೆಗಳ ವ್ಯಾಯಾಮ. ಇಂದ್ರಾ ಈಸ್ ದ ಜಾಯಿಂಟ್ ಎಕ್ಸಸೈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಎ ರಷ್ಯಾ. ರಷ್ಯಾ ಮತ್ತು ಇಂಡಿಯಾ ಸೇರಿ ಇವರು ಇಬ್ಬರು ಜಾಯಿಂಟ್ ಎಕ್ಸಸೈಸ್ನ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಫ್ರೆಂಡ್ಸ್. ಈ ಕೆಳಗಿನ ಯಾವ ಭಾರತೀಯ ನಗರವು ಹೀಟ್ ವೇವ್ 2020ನಲ್ಲಿ ಕಾರ್ಯವಾಗಿ ಆಯೋಜಿಸುತ್ತಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಇಂಡಿಯನ್ ಸಿಟಿ ಹೋಸ್ಟೆಡ್ ವರ್ಕ್ಶಾಪ್ ಆನ್ ಹೀಟ್ ವೇವ್ 2020? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಡಿ ಬೆಂಗಳೂರು. ಬೆಂಗಳೂರಲ್ಲಿ ಹೀಟ್ ವೇವ್ 2020 ಸಮಾರಂಭ ನಡೆಯಿತು. ಹೀಟ್ ವೇವ್ 2020. ನೆಕ್ಸ್ಟ್ ಕ್ವಶನ್ ನೋಡೋಣ ಫ್ರೆಂಡ್ಸ್. ಸೌದಿ ಅರಾಮ್ಕೊ ಇದುವರೆಗಿನ ಅತಿದೊಡ್ಡ ಆರಂಭಿಕ ಸಾರ್ವಜನಿಕ ಕೊಡುಗೆಯನ್ನು ಘೋಷಿಸಿದೆ. ಐ ಪಿ ಒ ಅಂದರೆ ಫ್ರೆಂಡ್ಸ್, ಈಗ ಹೊಸ ಕಂಪ್ನಿ ಸ್ಟಾರ್ಟ್ ಆದರೆ ಅವರು ಫಸ್ಟು ಐ ಪಿ ಒನ್ನು ಕೊಡ್ತಾರೆ. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಐ ಪಿ ಒ ಅಂದರೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ $25.6 billion. ಇನ್ನೂವರೆಗೂ ಇದು ತುಂಬ ಅತಿ ದೊಡ್ಡದು ಆರಂಭಿಕ ಕೊಡುಗೆ. ಫ್ರೆಂಡ್ಸ್, ಇದನ್ನೂ ಕೇಳೋ ಚಾನ್ಸಸ್ ಇದೆ, ಇದನ್ನೂ ಸ್ಟಡಿ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಫ್ರೆಂಡ್ಸ್. ಈ ಕೆಳಗಿನ ಯಾರು CSB ಬ್ಯಾಂಕಿನ MD ಮತ್ತು CEO ಆಗಿದ್ದಾರೆ? ಫ್ರೆಂಡ್ಸ್, CSB ಬ್ಯಾಂಕ್ನು MD ಮತ್ತು CEO ಯಾರು ಅಪಾಯಿಂಟ್ ಆಗಿದ್ದಾರೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ರಾಜೇಂದ್ರ ವೀರಪ್ಪನವರು MD ಮತ್ತು CEO ಆಗಿದ್ದಾರೆ. ಫ್ರೆಂಡ್ಸ್, ಮೊದಲೇ ಇವರು ಇದ್ದರು, ಇವಾಗಲೂ ಇವರೇ ನಾಮಿನೇಟ್ ಆಗಿದ್ದಾರೆ. ರಾಜೇಂದ್ರ ವೀರಪ್ಪನ್ MD ಮತ್ತು CEO CSB ಬ್ಯಾಂಕ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ ಫ್ರೆಂಡ್ಸ್. ಇತ್ತೀಚೆಗೆ ರಾಬರ್ಟ್ ಜಾರ್ಜ್ ಡೈಲನ್ ವಿರಾಮಗೊಳಿಸಿದ್ದಾರೆ. ಇವರು ಪ್ರಸಿದ್ಧ ಡ್ಯಾಶರ್ ಆಗಿದ್ದರು. ರಾಬರ್ಟ್ ಜಾರ್ಜ್ ಡೈಲನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಸಿ ಕ್ರಿಕೆಟರ್. ಇವರು ಫೇಮಸ್ ಕ್ರಿಕೆಟರು, ಆ್ಯಶಸ್ಸಲ್ಲಿ ಆಸ್ಟ್ರೇಲಿಯಾದವರು ತುಂಬ ಫೇಮಸ್ ಇದ್ದರು. ಇವರು ಕ್ರಿಕೆಟರ್ ರಾಬರ್ಟ್ ಜಾರ್ಜ್ ಡೈಲನ್. ನೆಕ್ಸ್ಟ್ ಕ್ವಶನ್ ನೋಡೋಣ ಫ್ರೆಂಡ್ಸ್. ಭಾರತದ ಪ್ಲಾಗಿಂಗ್ ರಾಯಭಾರಿ ಯಾರು? ಹೂ ಇಸ್ ದ ಪ್ಲಾಗಿಂಗ್ ಅಂಬಾಸಡರ್ ಆಫ್ ಇಂಡಿಯಾ? ಫ್ರೆಂಡ್ಸ್, ಪ್ಲಾಗಿಂಗ್ ಅಂದರೆ ಬೆಳಿಗ್ಗೆ ಜಾಗಿಂಗ್ ಮಾಡ್ತಾರಲ್ಲ, ಆವಾಗ ಪ್ಲಾಸ್ಟಿಕ್ಸ್ ಎತ್ತಾರಲ್ಲ, ಅವ್ರಿಗೆ ಪ್ಲಾಗರ್ ಅಂತಾರೆ. ಅಂದರೆ ಇದು ಪ್ಲಾಸ್ಟಿಕ್ಸ್ ಮತ್ತು ಜಾಗಿಂಗ್ ಸೇರಿ ಪ್ಲಾಗಿಂಗ್ ಅಂತ ಆಗಿದೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ರಿಪು ದಮನ್ ಬೇವ್ಲಿ. ಫ್ರೆಂಡ್ಸ್, ಇವ್ರಿಗೆ ಪ್ಲಾಗಿಂಗ್ ಅಂಬಾಸಡರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಫ್ರೆಂಡ್ಸ್. ರಾತ್ರಿಯಲ್ಲಿ ಮಹಿಳೆಯರನ್ನು ಸುರಕ್ಷಿತವಾಗಿ ಮನೆಗೆ ಇಳಿಸಲು ಉಚಿತ ಪೊಲೀಸ್ ಸಹಾಯವನ್ನು ಯಾವ ಸರ್ಕಾರ ಘೋಷಿಸಿದೆ? ಗೌರ್ಮೆಂಟ್ ಅನೌನ್ಸಸ್ ಫ್ರೀ ಪೊಲೀಸ್ ಹೆಲ್ಪ್ ಟು ಡ್ರಾಪ್ ವುಮನ್ ಸೇಫ್ಲಿ ಹೋಮ್ ಆಟ್ ನೈಟ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಡಿ ಪಂಜಾಬ್. ಫ್ರೆಂಡ್ಸ್, ಈಗ ವುಮನ್ ಸೇಫ್ಟಿ ಇಶ್ಯೂಸ್ ತುಂಬ ಇದೆ, ಹಾಗಾಗಿ ಇದನ್ನೂ ಕೇಳೋ ಚಾನ್ಸಸ್ ಇದೆ. ಇದಕ್ಕೆ ಫ್ರೀಯಾಗಿ ಡ್ರಾಪ್ ಮಾಡೋಕ್ಕೆ ಇನಿಷಿಯೇಟಿವ್ ತೊಗೊಂಡಿರೋದು ಪಂಜಾಬ್ ಗೌರ್ಮೆಂಟ್. ನೆಕ್ಸ್ಟ್ ಕ್ವಶನ್ ನೋಡೋಣ ಫ್ರೆಂಡ್ಸ್. 9ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಯಾವ ವಿಶೇಷ ಸ್ಪರ್ಧೆಯನ್ನು PM ಮೋದಿ ಘೋಷಿಸಿದ್ದಾರೆ? 9ರಿಂದ 10ನೇ ತರಗತಿವರೆಗೂ ವಿಶೇಷ ತರಗತಿಗೆ ಅಭ್ಯರ್ಥಿಗಳಿಗೆ ವಿಶೇಷ ಸ್ಪರ್ಧೆಯನ್ನು PM ಮೋದಿ ಘೋಷಿಸಿದ್ದಾರೆ. ಯುನೀಕ್ ಕಂಟೆಸ್ಟ್ ಫಾರ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 9 ಟು 12. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಪರೀಕ್ಷಾ ಪೇ ಚರ್ಚಾ. ಥ್ಯಾಂಕ್ ಯು ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕಾಗಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ನಾನು ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋ ಹಾಕ್ತೀನಿ, ಅದಕ್ಕೂ ನೋಡಿ. ಮುಂದಿನ ಎಕ್ಸಾಮ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.